ನಮಸ್ಕಾರ ವೀಕ್ಷಕರೇ ಹೌದು ನಾಳೆ ವಿಶೇಷವಾದ ಶ್ರೀ ಚಾಮುಂಡೇಶ್ವರಿಯ ದಿನವಾಗಿದೆ ಹೌದು ನಾಳೆ ನವೆಂಬರ್ ಹದಿನೈದನೇ ತಾರೀಕು ಶುಕ್ರವಾರ ಹೌದು ಶ್ರೀ ಚಾಮುಂಡೇಶ್ವರಿ ತಾಯಿಯ ದಿವ್ಯ ದೃಷ್ಟಿಯಿಂದಾಗಿ ಮಧ್ಯರಾತ್ರಿಯಿಂದಲೇ ಈ ಐದು ರಾಶಿಯವರಿಗೆ ರಾಜ್ಯ ಯೋಗ ಅನ್ನೋದು ಶುರುವಾಗ್ತಾ ಇದೆ ಮೊಟ್ಟಿದ್ದೆಲ್ಲ ಚಿನ್ನವಾದಂತೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತಾ ಇದ್ದಾರೆ ಯಾವುದೇ ಅಡೆತಡೆ ಅನ್ನೋದು ಇವರತ್ರ ಸುಳೀತಾ ಇಲ್ಲ ಹಾಗಾಗಿದ್ರೆ ಶ್ರೀ ಚಾಮುಂಡೇಶ್ವರಿ ತಾಯಿ ದಿವ್ಯ ದೃಷ್ಟಿಯಿಂದಾಗಿ ಕೃಪೆ ತೋರುತ್ತಿರುವ ಆ ಐದು ಅದೃಷ್ಟ ರಾಶಿಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವು ಶಾಸ್ತ್ರಗಳನ್ನು ಪುರಾಣಗಳನ್ನು ಮತ್ತು ದೇವರನ್ನು ನಂಬುವುದಾದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಶ್ರೀ ಚಾಮುಂಡೇಶ್ವರಿ ದೇವಿಯ ದೃಷ್ಟಿಗೆ ಪಾತ್ರರಾಗಿ ಹಾಗೆ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನುವತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಒತ್ತಿದ ತಕ್ಷಣ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಶ್ರೀ ದುರ್ಗಾಂಬಿಕೆ ದೇವಿಯ ಆರಾಧಕರು ಸುಬ್ರಹ್ಮಣ್ಯ ಭಟ್ ನಿಮ್ಮ ಸಮಸ್ಯೆ ಯಾವುದೇ ಆದರೂ ಕೇವಲ ಎರಡು ದಿನಗಳಲ್ಲಿ ಶತಸಿದ್ಧ ಪರಿಹಾರವನ್ನು ಮಾಡಿಕೊಡ್ತಾರೆ ಈ ಕಳಗಡೆ ಕಾಣ್ತಾ ಇರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ ವೀಕ್ಷಕರೇ ಹೌದು ವೀಕ್ಷಕರು ಶ್ರೀ ಚಾಮುಂಡೇಶ್ವರಿ ತಾಯಿಯ ದಿವ್ಯ ದೃಷ್ಟಿಯಿಂದಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಒಂದು ನೊಂದು ಹೋಗಿರುತ್ತಾರೆ ಈ ಐದು ರಾಶಿಯವರು ಆದರೆ ಮುಂದಿನ ದಿನಗಳಲ್ಲಿ ಶ್ರೀ ಚಾಮುಂಡೇಶ್ವರಿ ತಾಯಿಯ ದಿವ್ಯ ದೃಷ್ಟಿಯಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಚೇತರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಮತ್ತು ದಾಂಪತ್ಯ ಜೀವನದಲ್ಲಿ ಏನೇ ಮಾಡಿದ್ರು ಎಲ್ಲಿಗೆ ಹೋದರು ಯಾವ ದೇವಸ್ಥಾನ ಸುತ್ತರೂ ಕೂಡ ಇವರಿಗೆ ದಾಂಪತ್ಯ ಜೀವನದಲ್ಲಿ ತುಂಬನೇ ತೊಂದರೆ ತಾಪತ್ರಗಳು ಬಿಟ್ಟು ಬಿಡದೆ ಕಾಡುತ್ತಿರುತ್ತದೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿರಲ್ಲ ಆದರೆ ಶ್ರೀ ಚಾಮುಂಡೇಶ್ವರಿ ತಾಯಿಯ ದಿವ್ಯ ದೃಷ್ಟಿಯಿಂದಾಗಿ ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿರುತ್ತದೆ ಮತ್ತು ಯಾವುದಾದ್ರೂ ಹೊಸ ಕೆಲಸಕ್ಕೆ ಕೈ ಹಾಕೋಕೆ ಇದು ಒಳ್ಳೆಯ ಸಮಯವಾಗಿದೆ ಮತ್ತು ಯಾವುದಾದ್ರೂ ಮನೆ ವಸ್ತು ಖರೀದಿ ಮಾಡೋಕ್ಕೂ ಕೂಡ ಇದು ಒಳ್ಳೆಯ ಸಮಯವಾಗಿದೆ ಮತ್ತು ಉದ್ಯೋಗದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರುತ್ತೀರಾ ಮತ್ತು ಸರ್ಕಾರಿ ಕೆಲಸ ಸಿಗುವ ಸಾಧ್ಯತೆ ಇದೆ ಈ ಐದು ರಾಶಿಯವರಿಗೆ ಅದೇ ರೀತಿಯಾಗಿ ಪರಿಶ್ರಮವನ್ನು ಪಡೆಯಬೇಕಾಗಿರುತ್ತದೆ ಮತ್ತು ಅದೇ ರೀತಿಯಾಗಿ ಈ ಎಲ್ಲ ಫಲಗಳನ್ನು ಅನುಭವಿಸುತ್ತಿರುವ ರಾಶಿಗಳು ಯಾವುವು ಅಂದರೆ ಮೊದಲಿಗೆ ರಾಶಿ ಎರಡನೇದಾಗಿ ತುಲಾ ರಾಶಿ ಮೂರನೇದಾಗಿ ರಾಶಿ ನಾಲ್ಕನೇದಾಗಿ ಮೇಷ ರಾಶಿ ಐದನೇದಾಗಿ ತುಲಾ ರಾಶಿ ನೋಡಿದ್ರಲ್ಲ ವೀಕ್ಷಕರು ಇವತ್ತಿನ ವಿಡಿಯೋ ಇವತ್ತಿನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಚಾಮುಂಡೇಶ್ವರಿ ಕೃಪೆ ಎಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ